ಸ್ಥಿತಿಗೆ ಐವತ್ತು ವರ್ಷ ಆಗ್ತಿದೆ ಕಾಂಗ್ರೆಸ್ನವರು ಹೇಳುತ್ತಿದ್ದಾರೆ ಇಡೀ ದೇಶಾದ್ಯಂತ ಅಘೋಷಿತವಾಗಿ ಹತ್ತು ವರ್ಷಗಳಿಂದ ತುರ್ತು ಪರಿಸ್ಥಿತಿ ಆಗಿದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿಕೆ ಕೊಟ್ಟಿದ್ದಾರೆ ಇದೇ ವಿಚಾರದ ಬಗ್ಗೆ ಮಾತನಾಡುವುದೇ ಬಿಜೆಪಿಯಿಂದ ಚೀನಾ ಅವರು ಇದಾರೆ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಗೆ ನೋಡ್ತೀರಿ ತುರ್ತು ಪರಿಸ್ಥಿತಿಯನ್ನ ಇವತ್ತೆಲ್ಲೆಡೆ ತುರ್ತು ಪರಿಸ್ಥಿತಿ ವಿರುದ್ಧ ನಿಮ್ಮೊಂದು ಪ್ರತಿಭಟನೆ ಇದೆ ಕಾಂಗ್ರೆಸ್ ವಿರುದ್ಧ ಪ್ರತಿಭಟನೆ ಆಗಿದೆ ನಿನ್ನೆ ಸಂಸತ್ ಅಧಿವೇಶನ ಶುರುವಾಗೋದಕ್ಕಿಂತ ಮೊದಲು ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಇದೇ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ಇವತ್ತು ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಸಂವಿಧಾನವನ್ನ ಈ ದೇಶಕ್ಕಾಗಿ ಕೊಟ್ಟರು ನ್ಯಾಯ ನೀತಿ ಸ್ವಾತಂತ್ರ್ಯ ತಕ್ಕಂತಕ್ಕಂತ ಮೂಲಭೂತ ಹಕ್ಕುಗಳನ್ನ ಕೊಟ್ಟರು ಆ ಕಷ್ಟಪಟ್ಟು ಕೊಟ್ಟಂತ ಸಂವಿಧಾನವನ್ನ ದುರ್ಬಳಕೆ ಮಾಡಿಕೊಂಡು ಕರಾಳವಾದ ಮುಖವನ್ನ ಕಾಂಗ್ರೆಸ್ನವರು ತೋರಿಸಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ತುರ್ತು ಪರಿಸ್ಥಿತಿ ಕಾಲದಲ್ಲಿ ತುರ್ತು ಪರಿಸ್ಥಿತಿಯನ್ನ ಹೇರಿದಂತಹ ಇಂದಿರಾ ಗಾಂಧಿ ಅವರು ಕಾಂಗ್ರೆಸ್ ನಿರಂತರವಾಗಿ ಬಾಬಾ ಸಾಹೇಬರು ಒಂದ್ ಕಡೆ ಹೇಳ್ತಾರೆ ಈ ದೇಶದ ಒಂದು ಚುಕ್ಕಾಣಿ ಹಿಡಿಯೋದಕ್ಕೆ ದೇಶದ ಕಾನೂನನ್ನು ಹೋಗ್ತಕ್ಕಂಥ ಒಂದು ವ್ಯವಸ್ಥೆಗೆ ನಾನು ಈ ದೇಶದ ರಥವನ್ನು ಹೇಳ್ಕೊಂಡು ಬಂದಿದ್ದೇನೆ ಈ ರಥವನ್ನು ಹಿಂದೆ ಬಿಡಬೇಡಿ ಸಂವಿಧಾನ ಪ್ರಜಾಪ್ರಭುತ್ವವನ್ನು ಉಳಿಸಿ ಪ್ರಜಾಪ್ರಭುತ್ವಕ್ಕಾಗಿ ನೀವು ದೇಶವನ್ನು ಕಾಪಾಡಿಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳಿದ್ರು ಆದರೆ ಪ್ರಜಾಪ್ರಭುತ್ವದ ಕಗ್ಗೋಲೆ ಮಾಡಿದಂಥ ಇಂದಿರಾ ಗಾಂಧಿ ಕಾಂಗ್ರೆಸ್ಸು ಈ ಕಾಂಗ್ರೆಸ್ ಮಾಡಿದಂಥ ಈ ಒಂದು ನಾಟಕಕ್ಕೆ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕ್ಷಮೆ ಕೇಳಬೇಕಾಗ್ತದೆ ಯಾಕಂದ್ರೆ ಸಂಸತ್ತಿನ ವಿರೋಧ ಪಕ್ಷ ನಾಯಕರು ಇದರಲ್ಲಿ ಅಧಿವೇಶನ ಅಧಿವೇಶನದಲ್ಲಿ ಇವತ್ತು ರಾಹುಲ್ ಗಾಂಧಿ ಅವ್ರ ಮೊಮ್ಮಗ ಅವರು ವಿರೋಧ ಪಕ್ಷ ನಾಯಕರಾಗಿದ್ದಾರೆ ಇವತ್ತು ವಿರೋಧ ಪಕ್ಷ ನಾಯಕರಾಗಿರ್ತಕ್ಕಂಥವ್ರು ಸಂವಿಧಾನದ ಮೇಲೆ ಪ್ರಮಾಣ ವಚನ ಸ್ವೀಕರಿಸಬೇಕಾದ್ರೆ ನೀವು ಮೊದಲನೇದಾಗಿ ನಮ್ಮಿಂದ ತಪ್ಪಾಗಿದೆ ಈ ದೇಶಕ್ಕೆ ನಾವು ಅನ್ಯಾಯ ಮಾಡಿದ್ದೇವೆ ಕರಾಳ ಆಜ್ಞೆಯನ್ನು ತಂದಂತ ಅಜ್ಜಿ ತಪ್ಪು ಮಾಡಿದ್ದಾರೆ ಕಾಂಗ್ರೆಸ್ ಅವರು ಯಾವತ್ತು ಇನ್ನು ಮುಂದೆ ಆಗಿ ಮಾಡಲ್ಲ ನಮಗೆ ಕ್ಷಮಿಸ್ಬಿಡಿ ಅಂತ ದೇಶದ ಮುಂದೆ ಕೈ ಜೋಡಿಸಬೇಕಾದ ಕೆಲಸ ಅವ್ರು ಮಾಡಬೇಕು ಇವತ್ತು ಆ ಕೆಲಸ ಮಾಡಕ್ಕಾಗ ರೆಡಿ ಇಲ್ಲ ಅವರು ಇವತ್ತು ವಿತಂಡವಾದ ಮಾಡ್ತಾರೆ ಹತ್ತು ವರ್ಷದಿಂದ ಅಘೋಷಿತ ತುರ್ತು ಪರಿಸ್ಥಿತಿ ಅಂತ ಹೇಳ್ತಾರೆ ಎಲ್ಲಿ ಅಘೋಷಿತ ತುರ್ತು ಪರಿಸ್ಥಿತಿ ಇವತ್ತು ಪಾಕಿಸ್ತಾನದವರು ಅಲ್ಲೇ ಅಡಗಿಬಿಟ್ರು ಚೈನಾದವರು ಅಲ್ಲೇ ಓಡೋದ್ರು ಈ ದೇಶದ ರಕ್ಷಣೆಯನ್ನು ಮಾಡ್ತಕ್ಕಂಥ ಸಾರ್ವಭೌಮತ್ವವನ್ನು ಕಾಪಾಡ್ತಕ್ಕಂಥ ನರೇಂದ್ರ ಮೋದಿ ಮತ್ತು ಈ ಇದೊಂದು ಸರ್ಕಾರ ಸಂಪೂರ್ಣವಾಗಿ ತುರ್ತು ಪರಿಸ್ಥಿತಿಯನ್ನು ಹೇರಿಲ್ಲ ಜನಕ್ಕೆ ಒಂದು ಭರವಸೆಯನ್ನು ಕೊಟ್ಟಂತ ಕೆಲಸಗಳನ್ನು ಮಾಡ್ತಾ ಇದ್ದೆ ಹಾಗಾಗಿ ನಾವು ಈ ಕಾಂಗ್ರೆಸ್ ಅವ್ರು ಯಾವತ್ತೂ ನೋಡಿ ಬಿ ಜೆ ಪಿ ಬಂದರೆ ಪರಿಸ್ಥಿತಿ ಇದು ಸಂವಿಧಾನ ಬದಲಾವಣೆ ಮಾಡ್ತಾರೆ ಅಂತ ಸಂವಿಧಾನಕ್ಕೆ ಮೋಸ ಮಾಡಿದರು ಸಂವಿಧಾನವನ್ನ ಹತ್ತಿಕ್ಕಿದಂಥವ್ರು ಯಾರಾದ್ರೂ ಇದ್ರೆ ಇನ್ಯಾರು ಅಲ್ಲ ಅದು ಕಾಂಗ್ರೆಸ್ ಅಂತಕ್ಕಂಥದ್ದು ಮರಿಬಾರದು ಇವತ್ತು ದೇಶದ ಜನ ಇವತ್ತು ನಿರೀಕ್ಷೆಯಲ್ಲಿ ಕಾಯ್ತಾ ಇದ್ದಾರೆ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನ ಪ್ರಜಾಪ್ರಭುತ್ವವನ್ನ ಎತ್ತಿಡಿಬೇಕಾದ್ರೆ ಈ ದೇಶದ ಸಂಪತ್ತನ್ನ ಕಾಪಾಡಬೇಕಾದ್ರೆ ದೇಶದ ಅಖಂಡತೆಯನ್ನ ಕಾಪಾಡಬೇಕಾದ್ರೆ ಭಾರತೀಯ ಜನತಾ ಪಕ್ಷ ಕೇಂದ್ರ ಸರ್ಕಾರದ ನೇತೃತ್ವದಲ್ಲಿ ಇರ್ತಕ್ಕಂಥ ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ಸಂವಿಧಾನವನ್ನ ಉಳಿಸದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರದಲ್ಲಿ ನರೇಂದ್ರ ಮೋದಿಯವರು ಮೊದಲನೇ ಸಾರಿ ಪ್ರಧಾನಮಂತ್ರಿ ಆದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾದಗಳಿಗೆ ನಮಸ್ಕಾರವನ್ನು ಮಾಡಿ ಈ ದೇಶದ ಸಂವಿಧಾನವನ್ನು ಬಾಬಾ ಸಾಹೇಬ್ ಬರೀದೇ ಹೋಗಿದ್ರೆ ನಾನೊಬ್ಬ ಹಿಂದುಳಿದ ಜಾತಿಗೆ ಸೇರಿದಂಥವ್ರು ಇತ್ತೀಚೆಗೆ ಇಂಡಿಯಾ ಮೈತ್ರಿಕೂಟಕ್ಕೆ ಹೆಚ್ಚು ಸ್ಥಾನ ಬಂದಾಗಲೂ ಕೂಡ ಅವರು ಒಂದು ಮೊದಲ ಪತ್ರಿಕಾಗೋಷ್ಠಿಯನ್ನು ಮಾಡಿದಾಗ ರಾಹುಲ್ ಗಾಂಧಿ ಅವರು ಸಂವಿಧಾನದ ಪ್ರತಿಯನ್ನು ತೆಗೆದುಕೊಂಡು ಬಂದಿ ತೋರಿಸಿದ್ರಪ್ಪ ಸಂವಿಧಾನದ ಬಗ್ಗೆ ಅವರಿಗೆ ಅರಿವೇ ಇಲ್ಲ ಬದಲಾವಣೆ ಬದಲಾವಣೆ ಸಂವಿಧಾನ ಅಂಕಿಂಶಗಳು ಸಮೇತ ಇವತ್ತು ಇವತ್ತು ಭಾರತೀಯ ಜನತಾ ಪಕ್ಷ ಯಾವತ್ತು ಸಂವಿಧಾನ ಗೌರವ ಕೊಡೋದ್ರನ್ನ ನರೇಂದ್ರ ಮೋದಿ ಅವರು ಪ್ರಧಾನ ಮಂತ್ರಿ ಆದಾಗ ಅಂಬೇಡ್ಕರ್ ಅವರು ಪಾದಕ್ಕೆ ನಮಸ್ಕಾರ ಮಾಡಿ ಬಾಬಾ ಸಾಹೇಬ್ ಬರೆದಂತ ಸಂವಿಧಾನದಲ್ಲಿ ನಾನು ನಂಬಿಕೆ ಇಟ್ಟಿದ್ದೇನೆ ಅವರು ಸಂವಿಧಾನ ಬರಿದ ಹೋಗಿದ್ರೆ ನಾನೊಬ್ಬ ಹಿಂದುಳಿದ ಜಾತಿ ಸರ್ದಂತೂ ಸಾಮಾನ್ಯ ವ್ಯಕ್ತಿ ಪ್ರಧಾನಿ ಆಗಕ್ ಸಾಧ್ಯ ಇಲ್ಲ ಅಂತ ಹೇಳಿ ತಲೆಬಾಗಿ ನಮಸ್ಕಾರ ಹಾಕಿದ್ದು ಮೊದಲನೇ ಸಾರಿ ಭಾರತದ ಪ್ರಧಾನಮಂತ್ರಿಗಳಲ್ಲಿ ಮೊದಲೇ ಪ್ರಧಾನಿ ನರೇಂದ್ರ ಮೋದಿಯವರು ಅದಾದ ಮೇಲೆ ನಮ್ಮಲ್ಲಿ ಕೆಲವರು ಏನೋ ಮಾತಾಡಬೇಕಾದ್ರೆ ಆವೇಶದಲ್ಲಿ ಸಂವಿಧಾನವನ್ನು ಬದಲಾವಣೆ ಮಾಡಕ್ಕೆ ಬಂದಿದ್ದೀವಿ ಅಂತ ಹೇಳಿದವ್ರಿಗೆ ಎಂಥ ಘೋರ ಶಿಕ್ಷೆ ಕೊಟ್ಟಿದ್ದಾರೆ ಅನ್ನೋದನ್ನು ನರೇಂದ್ರ ಅವರು ನಾವು ಭಾರತೀಯ ಜನತಾ ಪಕ್ಷ ಮರಿಬಾರ್ದು ಅದು ಹೇಳ್ದಂಥವರು ಯಾರ್ಯಾರು ಅನಂತಕುಮಾರ್ ಹೆಗ್ಗಡೆ ಅವರು ನನ್ನ ಹೆಸರು ಹೇಳ್ತೇನೆ ಇವತ್ತು ಅನಂತಕುಮಾರ್ ಹೆಗ್ಡೆ ಅವ್ರನ್ನ ಪಾರ್ಲಿಮೆಂಟಲ್ಲಿ ಕ್ಷಮೆ ಕೇಳಿದ್ರು ನಾನು ತಪ್ಪು ಮಾಡಿದ್ದೀನಿ ತಪ್ಪು ಹೇಳಿದ್ದೀನಿ ಅಂತ ಅವ್ರು ಕ್ಷಮೆ ಕೇಳಿದ್ರು ಆ ಔದಾರ್ಯತೆ ನಮಗಿದೆ ಕಾಂಗ್ರೆಸ್ವರ್ಗ ಅದಿಲ್ವೇ ಇಲ್ಲ ಇವತ್ತು ಅವರು ಮಂತ್ರಿ ಆಗಿದ್ರು ಮಂತ್ರಿ ಆಗಿದ್ದಾಗ ಯಾವುದೋ ಒಂದು ಎಮೋಷನ್ ಆಗಿ ಮಾತಾಡೋವಾಗ ಹೇಳ್ಬಿಟ್ರು ಹೇಳಿದನ್ನ ತಪ್ಪು ಅಂತ ಪ್ರಧಾನಮಂತ್ರಿಗಳಿಗೆ ಕರೆದು ಚೀಮಾರಿ ಹಾಕಿ ಪಾರ್ಲಿಮೆಂಟ್ ಅಲ್ಲಿ ಕ್ಷಮೆ ಕೇಳೋದಷ್ಟು ಸುಲಭವಾದ ಕೆಲಸನಾ ಆ ಕ್ಷಮೆ ಕೇಳಿಸಾದ್ಮೇಲೆ ಮಂತ್ರಿಗಿಂತ ಕಿತ್ತಾಕಿದ್ರು ಮತ್ತೆ ಎಂ ಪಿ ಸೀಟು ಕೊಡ್ಲಿಲ್ಲ ಅವ್ರಿಗೆ ಇದು ಬಿಜೆಪಿಯ ಬದ್ಧತೆ ಬಿಜೆಪಿ ಅವರ ಬದ್ಧತೆ ಇವತ್ತು ಸಂವಿಧಾನವನ್ನ ಕಾಪಾಡ್ತಕ್ಕಂಥದ್ದು ಈ ತುಗಡೆ ತುಕಡೆ ಪಾರ್ಟಿಗಳು ಈ ಕಾಂಗ್ರೆಸ್ ಅವರು ಯಾವತ್ತೂ ದಲಿತರ ಹೆಚ್ಚು ಕೇಳ್ಬಿಡು ಅಪ್ಪ ಹಾಕಿ ಮರ ಅಂತ ಕೆಲವರು ನಂಬ್ಕೊಂಡಿರ್ತಾರೆ ಅಯ್ಯೋ ಕಾಂಗ್ರೆಸ್ಗೆ ಓಟ್ ಹಾಕಬೇಕು ಅಂತ ಅಂತ ಅವ್ರಿಗೆ ನೋಡಿ ನಿಮ್ಮನ್ನು ಸಂವಿಧಾನ ಬದಲಾಯಿಸ್ಬಿಡ್ತಾರೆ ನಿಮ್ಮನ್ನು ಮತ್ತೆ ಮನೋವಾದಿಗಳು ನಿಮ್ಮನ್ನೆಲ್ಲೋ ತೊಗೊಂಡೋಗ್ಬಿಡ್ತಾರೆ ಹಿಂದಕ್ಕೆ ಸಾವಿರ ಕಿಲೋಮೀಟ್ರ್ ಹಿಂದಕ್ಕೆ ಹೋಗ್ಬಿಡ್ತೀವಿ ನೀವು ಮುಂದೆ ಬಂದಿದ್ರ ಹಿಂದೆ ಬಂದ ಈ ದೇಶದಲ್ಲಿ ತುರ್ತು ಪರಿಸ್ಥಿತಿ ಹೇರ್ಲಿಕ್ಕೆ ಸಂವಿಧಾನದಲ್ಲೇ ಅವಕಾಶ ಇದೆ ದೇಶಕ್ಕೆ ಆಪತ್ತು ಬಂದಾಗ ಯುದ್ಧ ಆದಾಗ ಪ್ರಕೃತಿ ವಿಕೋಪ ಆದಾಗ ಮತ್ತು ಇಂದಿರಾ ಗಾಂಧಿ ಹೇರಿದ್ದ ತುರ್ತು ಪರಿಸ್ಥಿತಿ ಏನು ಇಂದಿರಾ ಗಾಂಧಿಗೆ ಕೋರ್ಟ್ ಮಾರಿ ಹಾಕಿ ನಿನ್ನ ಅನರ್ಹತೆ ಮಾಡಿದ್ರು ಆರು ವರ್ಷ ಆರು ವರ್ಷ ಅನರ್ಹತೆ ಮಾಡಿದಾಗ ಕೋರ್ಟ್ ಇದೆ ಕೋರ್ಟ್ ಅಲ್ಲಿ ಶಿಕ್ಷೆ ತಪ್ಪಿಸ್ಕೊಳ್ಳೋದಕ್ಕೆ ಈ ಎಮರ್ಜೆನ್ಸಿ ನಾಟಕ ಆಡಿ ಅವತ್ತು ನಾನು ಇನ್ನೂ ಹೈಸ್ಕೂಲ್ ಹೈ ಹೈಸ್ಕೂಲ್ ಇದ್ದಾಗ ಇತ್ತವಾಗ ಅವಾಗ ಸ್ಕೂಲ್ ಇದ್ದೆ ನನ್ಗೆ ಅನುಭವ ಹೇಳ್ತೇನೆ ನನ್ನ ಅನುಭವ ಹೇಗಿತ್ತು ಅಂದ್ರೆ ಏ ತುರ್ತು ಪರಿಸ್ಥಿತಿ ಐತೆ ನಾನು ಸ್ವಲ್ಪ ಇಪ್ಪಿ ಬಿಡೋದು ಜಾಸ್ತಿ ಕೂದಲು ನನ್ನ ಮೇಲೆ ಕಾಯಲ್ ಜಾಸ್ತಿ ನನ್ಗೆ ಮೊದಲಿಂದ ಕೂದಲು ಬಿಡೋದ್ಮೇಲೆ ವ್ಯಾಮೋಹ ಗಾಂಧಿ ಕಟ್ ಮಾಡ್ತಾಳಂತ ಕಟಿಂಗ್ ಕಟಿಂಗ್ ಬೇರ್ ತೊಗೊಂಬ ಕತ್ರಿ ತಗೊಂಡ್ ಕಟ್ ಮಾಡಬಾರ್ದು ನನ್ಗೆ ನಾನ್ ಅಪ್ಪ ಅಪ್ಪ ಅಪ ಯಾಕಪ್ಪ ಮಾಡ್ತೀಯಾ ಇದು ಅಂತ ಇಲ್ಲಪ್ಪ ಗಾಂಧಿ ತುರ್ತು ಪರಿಸ್ಥಿತಿ ತಂದ್ಬಿಟ್ಟಿದ್ದಾರೆ ಈ ಎಲ್ಲಾ ಕೂದಲು ಬಿಟ್ರೆ ಇನ್ನು ಒಳಗೆ ಜೈಲ್ಗೆ ಹಾಕ್ಬಿಡ್ತಾರಂತ ಇನ್ನೂ ಎಂಟನೇ ಕ್ಲಾಸ್ ಒಂಬತ್ತನೇ ಕ್ಲಾಸ್ ಹುಡುಗಾವಾಗ ನನ್ನ ಆವಾಗಿನಿಂದಲೇ ಭಯ ಆಡಿಸಿದಂಥದ್ದು ಎಲ್ಲಿ ಯಾರು ಮಾತಾಡಂಗಿಲ್ಲ ಯಾವುದೇ ಸ್ವತಃ ನಮ್ಗೆ ಇಷ್ಟು ಇಷ್ಟು ಡೀಟೇಲ್ ಆಗಿ ನಮ್ಗೆ ಗೊತ್ತಿರಲಿಲ್ಲ ತುರ್ತು ಪರಿಸ್ಥಿತಿಯಲ್ಲಿ ನನ್ನ ಬಾಲ್ಯ ವ್ಯವಸ್ಥೆಯಲ್ಲಿ ಇದ್ದೆ ಆ ದಿನಗಳಲ್ಲೂ ನಮ್ಮನ್ನ ನಮ್ಮ ನಾನು ಎದುರಿದ್ದೇನೆ ನನ್ನ ತಲೆ ಕೂದಲನ್ನ ಕಟ್ ಮಾಡಿಸಿದ ಕರ್ಕೊಂಡೋಗಿ ಟ್ರಿಂಗ್ ಶಾಪ್ಗೆ ನಿನ್ನ ಕೂದ್ಲಿ ಹಿಂಗಿದ್ರು ಆ ನಮ್ಮಪ್ಪ ಅವಿದ್ಯಾವಂತ ಅದನ್ಗೂ ಭಯ ಬಂದಿತ್ತು ನನ್ನ ಮಗನ ಎಲ್ಲೆತ್ಕೊಂಡು ಹೋಗ್ಬಿಡ್ತಾರ ಎಲ್ಲಿ ಎತ್ಕೊಂಡು ಹೋಗ್ಬಿಟ್ಟು ಜೈಲ್ಗೆ ಅಂತ ಈ ಭಯದ ವಾತಾವರಣ ನಿರ್ಮಾಣ ಮಾಡಿದಾರು ಈ ಕಾಂಗ್ರೆಸ್ ಅಲ್ವಾ ಈ ಕಾಂಗ್ರೆಸ್ ಅವರು ಏನು ಅವತಾರಗಳ ಎತ್ತಿದ್ದಾರೆ ಓಟ್ಗಾಗಿ ಏನ್ ಬೇಕೋ ಮಾಡಿದ್ದಾರೆ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಿಸ್ ಜಾತಿ ಕೇವಲ ಪರಿಶಿಷ್ಟ ಜಾತಿಗಳಿಗೆ ಆರೇ ಜಾತಿ ಕೊಟ್ಟಿದ್ರು ಇವತ್ತು ಆರು ಜಾತಿ ಕೊಟ್ಟಿದ್ರು ಇವತ್ತು ತೊಂಬತ್ತೈದು ಜಾತಿಗಳು ಸೇರಿಸ್ಬಿಟ್ರು ಸಂವಿಧಾನಕ್ಕೆ ಅಪಮಾನ ಅಲ್ವಾ ಇದು ತೊಂಬತ್ತೈದು ಸೇರಿಸಿದ ಬಗ್ಗೆ ನಾನು ಇಲ್ಲಿ ನಾನು ಅದನ್ನ ವಿವಾದ ಸೃಷ್ಟಿ ಮಾಡಲ್ಲ ತೊಂಬತ್ತೈದು ಸೇರಿಸಿದ್ಮೇಲೆ ಆರು ಜಾತಿ ಇದ್ದಾಗ ಹದಿನೈದು ಪರ್ಸೆಂಟ್ ತೊಂಬತ್ತೈದು ಸೇರ್ಸಕ್ಕೆ ನೀವು ಪ್ರಯತ್ನ ಮಾಡಿ ಸಂವಿಧಾನದಲ್ಲಿ ಅವ್ರಿಗೆ ಅವಕಾಶ ಮಾಡಿಕೊಟ್ರಲ್ಲ ತೊಂಬತ್ತೈದು ಜಾತಿ ಬಂದ್ಮೇಲೆ ಆ ಸಂಖ್ಯೆಗೆ ಅನುಗುಣವಾಗಿ ಮಿಸ್ಲಾತಿ ವಿಸ್ತರಣೆ ಆಗ್ಬೇಕಾಯ್ತಲ್ಲ ಯಾಕೆ ವಿಸ್ತರಣೆ ಮಾಡ್ಲಿಲ್ಲ ಕಾಂಗ್ರೆಸ್ ಅವ್ರ ಉದ್ದೇಶ ಏನು ವೋಟ್ ಬ್ಯಾಂಕ್ ವೋಟ್ ಬ್ಯಾಂಕ್ ಆಗಿ ಬೇಕೋ ಮಾಡ್ತಾರೆ ಇವರು ಹಾಗಾಗಿ ವೋಟ್ ಬ್ಯಾಂಕ್ ರಾಜಕಾರಣ ಮಾಡಿದಂತ ಕಾಂಗ್ರೆಸ್ ಅವರಿಗೆ ಧಿಕ್ಕಾರ ಹೇಳ್ಬೇಕಾದ ಪರಿಸ್ಥಿತಿ ಬಂದಿದೆ ಇವತ್ತು ರಾಹುಲ್ ಗಾಂಧಿ ಕ್ಷಮೆ ಕೇಳಬೇಕು ಇವತ್ತು ಪರಿಶಿಷ್ಟ ಜಾತಿಯಿಂದ ಬಂದಂತ ಮಲ್ಲಿಕಾರ್ಜುನ್ ಖರ್ಗೆ ಎ ಸಿ ಸಿ ಅಧ್ಯಕ್ಷರಾಗಿದ್ದಾರೆ ದೊಡ್ಡ ಮಾತನಾಡ್ತಾರೆ ಅವ್ರ ಮಗ ಇನ್ನೊಬ್ಬ ಮರಿ ಕರ್ಗೆ ಇದ್ದಾರೆ ಆ ಮರಿ ಕರಿಗೆ ಹೇಳ್ತದೆ ನೋಡಿ ಕಾಂಗ್ರೆಸ್ ಬಿಜೆಪಿ ಅವರು ಹಿಂಗ್ ಮಾಡ್ತಾರೆ ಸಂವಿಧಾನ ಬದಲಾಯಿಸ್ಬಿಡ್ತಾರೆ ಹಿಂಗ್ ಹೇಳಿ 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 ನಿಮ್ಮ ಆಟಗಳನ್ನ ನೀವೇ ತೋರಿಸ್ಕೊಂತ